ಇವತ್ತು ಚುನಾವಣಾ ಒತ್ತಡದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಸಮಯಗಳಿಂದ ಹಿಂದೂ ಸಂಘಟನಾ ವಿರೋಧಿ ಮತ್ತು ಹಿಂದೂ ಕಾರ್ಯಕರ್ತರ ವಿರೋಧಿ ಕಾರ್ಯಗಳನ್ನು ಮಾಡ್ತಾ ಇದೆ. ಅದು ಇಲಾಖೆಗಳ ಮುಖಾಂತರ ಇರಬಹುದು, ಆಡಳಿತಾತ್ಮಕವಾಗಿರಬಹುದು. ಅದನ್ನು ಖಂಡಿಸುವುದಕ್ಕೋಸ್ಕರ ಮತ್ತು ಎಚ್ಚರಿಕೆಯನ್ನು ನೀಡುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. 2-3 ತಿಂಗಳುಗಳ ಹಿಂದಿನಿಂದ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಳದ ಅನೇಕ ಕಾರ್ಯಕರ್ತರುಗಳ ಮೇಲೆ ಗಡೀಪಾರಿನ ನೋಟಿಸು, ಗೂಂಡಾ ಕಾಯ್ದೆಯನ್ನು ಹಾಕುವಂತ ಪ್ರಯತ್ನಗಳು ನಡೀತಾ ಇರ್ತಕ್ಕಂತ ನಮ್ಮೆಲ್ಲರ ಗಮನಕ್ಕೆ ಬಂದು ಅನೇಕ ಹಿಂದಿನ ಸಲ ನಾವು ಪತ್ರಿಕಾಗೋಷ್ಠಿ ಮಾಡಿ ಖಂಡಿಸಿ ಮುಗ್ಧ ಯುವಕರ ಮೇಲೆ ಗಡೀಪಾರು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದನ್ನ ಕೋರ್ಟಿನಲ್ಲಿ ಪ್ರಶ್ನಿಸಿ ನಾವು ಜಯಗಳಿಸಿ ಸರ್ಕಾರಕ್ಕೆ ಇಲಾಖೆಗೆ ಮುಖಭಂಗ ಆಗಿರ್ತಕ್ಕಂತ ನಾವು ಗಮನಿಸಿದ್ದೇವೆ. ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿರ್ತಕ್ಕಂತ ಸರ್ಕಾರ ಇಲಾಖೆಗಳು ಇವತ್ತು ಬಜರಂಗದಳದ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂತ ಭರತ್ ಕುಂಡೇರ್ ಇವರನ್ನ ಗಡೀಪಾರು ಮಾಡುವುದರ ಮುಖಾಂತರ ಹಿಂದೂ ವಿರೋಧಿ ಕೃತ್ಯಕ್ಕೆ ಅಥವಾ ಹಿಂದೂ ಸಂಘಟನಾ ವಿರೋಧಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಮಟ್ಟ ಹಾಕುವಂತ ಕೆಲಸಕ್ಕೆ ಮತ್ತೆ ಕೈ ಹಾಕಿದ್ದನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಉಗ್ರವಾಗಿ ಖಂಡಿಸ್ತಾ ಇದೆ. ಉಪ್ಪಿನಂಗಡಿ ಹತ್ತಿರದ ಜಯರಾಮ ಅಂತ ಹೇಳುವಂತ ಒಬ್ಬ ಕಾರ್ಯಕರ್ತ ರಸ್ತೆ ಬದಿಯಲ್ಲಿ ಅಂಗಡಿ ಇಟ್ಟು ಜೀವನ ನಡೆಸ್ತಾ ಇರತಕ್ಕಂತ ಸಂದರ್ಭ ಕೇವಲ 2 ಕೇಸ್ಗಳು ಉಪ್ಪಿನಂಗಡಿ ಠಾಣೆಯಲ್ಲಿ 2 ಕೇಸ್ಗಳು ಇರತಕ್ಕಂತ ವಿಚಾರವನ್ನ ಇಟ್ಟುಕೊಂಡು 4 ದಿವಸಗಳ ಹಿಂದೆ ಬೀದರ್ನ ಹಮ್ನಾಬಾದಿಗೆ ಗಡೀಪಾರು ಮಾಡುವಂತ ಕಾರ್ಯವನ್ನು ಮಾಡಿದೆ. ಮಂಗಳೂರಿನ ಜಯಪ್ರಕಾಶ್ ಅಂತ ಹೇಳುವಂತ ಒಬ್ಬ ಕಾರ್ಯಕರ್ತ ಅನೇಕ ಗೋವಿನ ರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ, ಲವ್ ಜಿಹಾದ್ ಅನ್ನು ತಡೆಯುವಂತ ಕೆಲಸಗಳನ್ನ ಮಾಡಿದ್ದ, ಹೇಳುವಂತ ಕಾರಣಕ್ಕೋಸ್ಕರ ಅವರನ್ನ ಯಾವುದೇ ನೋಟಿಸ್ ಇಲ್ಲದೆ ಗುಂಡಾ ಕಾಯ್ದೆಯನ್ನು ಹಾಕುವಂತ ಕೆಲಸ ಮಾಡಿ ಅವರನ್ನ ಬೆಳಗಾವಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ, ಸಾರಿ ಪರಪರಾಗ್ರಹದಲ್ಲಿ ಜೈಲಿನಲ್ಲಿ ಇರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯ ಕಾರ್ಯಗಳು ಇಡೀ ಹಿಂದೂ ಸಮಾಜವನ್ನ ಕೆರಳಿಸ್ತಾ ಇರತಕ್ಕಂತ ಕೆಲಸ ಈ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಮಾಡ್ತಾ ಇದೆ, ಇಲಾಖೆಗಳು ಮಾಡ್ತಾ ಇದೆ. ಎಚ್ಚರಿಕೆಯಿಂದ ಸಮಾಜ ಇದಕ್ಕೆ ರಿಯಾಕ್ಟ್ ಆಗುವ ಮೊದಲು ಇನ್ನು ಮುಂದಿನ ದಿನಗಳಲ್ಲಾದ್ರೂ ಈ ಕಾರ್ಯಕರ್ತರನ್ನ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸಗಳಿರುವುದು, ಕಾರ್ಯಕರ್ತರನ್ನ ಮಟ್ಟ ಹಾಕಿ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಬಾರ್ದ ಅಥವಾ ಸಂಘಟನೆಯಲ್ಲಿ ಕೆಲಸ ಮಾಡಬಾರ್ದ, ಈ ರೀತಿಯ ಯೋಚನೆಗೋಸ್ಕರ ಈ ಸರ್ಕಾರಗಳು ಇಲಾಖೆಗಳು ಈ ರೀತಿ ಮಾಡುವಂತದ್ದನ್ನ ನಿಲ್ಲಿಸದೇ ಇದ್ರೆ ಇಡೀ ಹಿಂದೂ ಸಮಾಜನೇ ಇದಕ್ಕೆ ರಿಯಾಕ್ಟ್ ಆಗಿ ಉತ್ತರ ಕೊಡುವಂತ ದಿವಸಗಳು ಬರುತ್ತೆ. ಇವತ್ತು ಪ್ರಶ್ನೆ ಮಾಡ್ತಾ ಇರ್ತದೆ, ಸರ್ಕಾರ ಇಲಾಖೆಗಳಿಗೆ ಪ್ರಶ್ನೆ ಮಾಡ್ತಾ ಇದೀವಿ, 1-2 ಕೇಸ್ಗಳು ಇರತಕ್ಕಂತ ಅಥವಾ ಯಾವ್ದೊಂದು ಹಳೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, 5-6 ವರ್ಷಗಳ ಹಿಂದೆ ಹಳೆ ಕೇಸ್ನಲ್ಲಿ ಇದ್ದಾರೆ ಅಂತ ಹೇಳೋ ಕಾರಣಕ್ಕೋಸ್ಕರ ಗೂಂಡಾ ಆಕ್ಟ್ ಹಾಕ್ತೀರಾ, ಗಡೀಪಾರು ಮಾಡ್ತೀರಾ, ವ್ಯಕ್ತಿಗಳು ಯಾವ್ದೊಂದು ಕೇಸ್ ಯಾವ್ದೊಂದು ಧರ್ಮದ ಕಾರ್ಯಕ್ಕೋಸ್ಕರ ಧರ್ಮದ ರಕ್ಷಣೆಗೋಸ್ಕರ ಅಥವಾ ಲವ್ ಜಹಾದ್ ಅಥವಾ ಗೋಹತ್ಯೆ ತಡೆಯುವಂತ ಸಂದರ್ಭಗಳಲ್ಲಿ ಕೇಸ್ಗಳು ಆಗಿರ್ಬೋದು, ಅದು ರಾಜಕೀಯ ಪ್ರೇರಿತರೂ ಇರ್ಬೋದು ಅಥವಾ ಅಕಸ್ಮಾತ್ ಇರ್ಬೋದು, ಆ ಸಂದರ್ಭಗಳು ಆಗಿರ್ತಕ್ಕಂತ ಕೇಸ್ಗಳನ್ನ ಹಿಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ಈ ರೀತಿ ಗಡೀಪಾರು ಮಾಡುವಂತದ್ದು, ಈ ರೀತಿ ಗುಂಡಾ ಕಾಯ್ದೆ ಹಾಕುವಂತದ್ದು 100-100 ಸರಿ ಇಲ್ಲ. ಇದು ನಿಲ್ಲಿಸದೇ ಇದ್ರೆ ನಾವು ರಸ್ತೆಗಳಲ್ಲಿ ಕೂತ್ಕೊಳ್ಬೇಕಾಗಿದೆ ಮತ್ತು ನಿಮ್ಮ ಇಲಾಖೆಯ ಮುಂದೆನೆ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ನೀವು ಈ ರೀತಿ ಮಾಡುವಂತ ಕೆಲಸವನ್ನು ನಾವು ಸಂವಿಧಾನಾತ್ಮಕವಾಗಿ ಎದುರಿಸ್ತೇವೆ, ಮತ್ತೆ ಒಬ್ಬರ ಮೇಲೆ ಇಬ್ಬರ ಮೇಲೆ 4 ಜನರ ಮೇಲೆ ನೀವು ಈ ರೀತಿ ಗುಂಡಾ ಕಾಯ್ದೆ ಹಾಕ್ತೀರಿ ಅಂತ ಹೇಳಿದ್ರೆ ನಿಮಗೆ ಸವಾಲ್ ಆಗ್ತಾ ಇದೀವಿ. ಬಜರಂಗದಳದ ವಿಶ್ವ ಹಿಂದೂ ಪರಿಷತ್ನ 1,000 ಕಾರ್ಯಕರ್ತರ ಪಟ್ಟಿ ಕೊಡ್ತೀವಿ, ತಾಕತ್ತಿದ್ರೆ ಅಷ್ಟು ಜನರನ್ನು ನೀವು ಗಡೀಪಾರು ಮಾಡಿ ಗುಂಡಾ ಕಾಯ್ದೆ ಹಾಕಿ, ನಮ್ಗೇನು ಅಡ್ಡಿ ಇಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ಕಾರ್ಯಕರ್ತರನ್ನ ಹೆದರಿಸುವುದಕ್ಕೋಸ್ಕರ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸವನ್ನು ಯಾರು ಮಾಡಬಾರದು. ನಮ್ಮ ಸಂಘಟನೆ ಕಾರ್ಯಕರ್ತರು ರಾಷ್ಟ್ರ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ, ಧರ್ಮದ ರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ. ಗೋವಾಗಿಲ್ಲಿ ಅಕ್ರಮ ಗೋ ಸಾಗಾಟ ಆಗ್ತಾ ಇದೆ, ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಇಲ್ಲ ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಇದು ತಪ್ಪ. ಯಾವಾಗ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ, ಲವ್ ಜಹಾದ್ನಂತ ಪ್ರಕರಣದಲ್ಲಿ ಆ ಹೆಣ್ಮಗಳು ಬಲಿ ಆಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದನ್ನು ತಡೆಯುವಂತ ಕೆಲಸ ಮಾಡೋದು ತಪ್ಪ. ಇದನ್ನ ಇಟ್ಟುಕೊಂಡು ಲವ್ ಜಹಾದ್ ಗೋಹತ್ಯೆ ಅಥವಾ ಧರ್ಮದ ರಕ್ಷಣೆ ಕಾರ್ಯದಲ್ಲಿ ಮಾಡುವಂತ ಕೆಲಸವನ್ನ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಅವರು ಆ ಕಾರ್ಯ ಮಾಡಬಾರದಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಮುಸಲ್ಮಾನರ ಓಲೈಕೆಗೋಸ್ಕರ, ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡುವಂಥದ್ದು 100-100 ಸರಿಯಲ್ಲ. ಇದನ್ನ ಉಗ್ರ ಶಬ್ದಗಳನ್ನ ಖಂಡಿಸ್ತಾ ಇದ್ದೇವೆ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ.
ಇದು ಮುಂದುವರಿದ್ರೆ ಹಿಂದೂ ಸಮಾಜಕ್ಕೆ ಯೋಚನೆ ಮಾಡುತ್ತೆ, ಮಾಡಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಸಂಘಟನೆ ಕಾರ್ಯಕ್ರಮ ಆಗಲೇ ಹೇಳಿದ್ರೆ ಹಿಂದುತ್ವದ ಕಾರ್ಯ ಬಿಟ್ಟು ಬೇರೆ ಯೋಚನೆ ಮಾಡಿದ್ರು, ಧರ್ಮ ರಕ್ಷಣೆ ಕಾರ್ಯ ಬಿಟ್ಟು ರಾಷ್ಟ್ರದ ಕಾರ್ಯ ಬಿಟ್ಟು ಬೇರೆ ಯೋಚನೆ ಮಾಡಿದ್ರು. ಎಲ್ಲೂ ಬೇರೆ ಭಯೋತ್ಪಾದನೆ ಕೃತ್ಯ ಮಾಡಿದ ಇತಿಹಾಸ ಇಲ್ಲ, ಎಲ್ಲೋ ಧರ್ಮ ಅಧರ್ಮದ ಕಾರ್ಯ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಕಾರ್ಯವನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹವನ್ನ ಇವತ್ತು ಚುನಾವಣಾ ಆಯೋಗದ ಹೆಸರನ್ನು ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಬಿಟ್ಕೊಳ್ಳಿ. ಆದ್ರೆ ನೋಟಿಸ್ಗಳು ಮತ್ತು ಈ ಪಟ್ಟಿ ಯಾರ್ಯಾರನ್ನು ಗಡೀಪಾರು ಮಾಡಬೇಕು, ಯಾರನ್ನು ಯಾರಿಗೆ ಗುಂಡ ಕಾಯ್ದೆ ಹಾಕಬೇಕು, ಈ ಪಟ್ಟಿ 4 ತಿಂಗಳುಗಳ ಹಿಂದೆ ತಯಾರಾಗಿದೆ, ನಮ್ಗೆ ಗೊತ್ತಿದೆ ಸ್ಪಷ್ಟವಾಗಿ. ಇವತ್ತು ಚುನಾವಣೆ ಹೆಸರಿನಲ್ಲಿ ಅವರು ಹಿಂದುತ್ವದ ಕಾರ್ಯ ಮಾಡಬಾರ್ದು, ಇವತ್ತು ರಾಷ್ಟ್ರವಾದದ ರಾಷ್ಟ್ರದ ಕಾರ್ಯ, ಇವತ್ತು ಒಂದು ದೊಡ್ಡ 2024 ಚುನಾವಣೆ ಸಂದರ್ಭ ಎಲ್ಲಾದ್ರೂ ಹಿಂದುತ್ವದ ಕಾರ್ಯ ಮಾಡಿದ್ರೆ ಅದು ಅವರ ಸರ್ಕಾರಕ್ಕೆ ಇರಬಹುದು, ಅವರ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಅಂತ ಕಾರಣ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಿ ಅನ್ನುವಂತ ಆಗ್ರಹವನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಭರತ್ ಕುಂಡೇಲ್, ಕಾರ್ಯಕರ್ತರಾಗಿರ್ತಕ್ಕಂಥ ಜಯಪ್ರಕಾಶ್ ಮಂಗಳೂರು, ಜಯರಾಮ್ ಉಪ್ಪಿನಂಗಡಿ, ಇಂಥವರ ಮೇಲೆ ಹಾಕಿರ್ತಕ್ಕಂಥ ಗಡಿಪಾರು ಕೇಸುಗಳನ್ನ ನಾವು ಇವತ್ತು ಕಾನೂನಾತ್ಮಕವಾಗಿ ಎದುರಿಸುವಂತ ಶಕ್ತಿಯೂ ಇದೆ, ಅದನ್ನು ಎದುರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು 100% ಜಗತ್ತು ವಿಶ್ವಾಸ ನಮ್ಮ ಮೇಲೆ ಇದೆ. ಯಾಕಂದ್ರೆ ಸತ್ಯ ನಾವು ಯಾವತ್ತು ಹೇಳ್ತೇವೆ, ಸತ್ಯ ಮತ್ತು ಧರ್ಮಕ್ಕೆ ಯಾವತ್ತು ಜಯ ಇರುತ್ತೆ ಅದು 100% ಯಶಸ್ವಿಯಾಗಿ, ಅದು ಇನ್ನು ಮುಂದೆ ಈ ರೀತಿ ಕೆಲಸ ಮಾಡಬಾರದು ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜೈ ಶ್ರೀ. ಇದರಲ್ಲಿ ಹಿಂದೂ ಕಾರ್ಯಕರ್ತರು ಮಾತ್ರ ಇರುವುದಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರು ಅದು ಯಾರಿಗೆ ಬೇಕಾದ್ರೂ ಮಾಡಬಹುದು. ಆದ್ರೆ ನಾನು ನಮ್ಮ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನಾನು ಹೇಳಿದ್ರೆ ಜಯರಾಮಣ್ಣನ ಹತ್ರ ಇದೆ, ಇವ್ರ ಹತ್ರ ಇರುತ್ತೆ 2 ಕೇಸ್, ಉಪ್ಪಿನಂಗಡಿ ಸ್ಟೇಷನ್ 2 ಕೇಸ್ಗಳನ್ನ ಹಿಡ್ಕೊಂಡು ಗಡಿಪಾರು ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಈ ಕೇಸ್ ಅವನು ಸದಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಯಾರು ಬೇಕಂತ ಭಾಗವಹಿಸಿದ್ರು ಅವರನ್ನ ಕಾನೂನಾತ್ಮಕವಾಗಿ ನನ್ನೇ ಕಟ್ಟಿಲ್ಲ, ಯಾವುದು ನನಗೆ ಅಕಸ್ಮಾತ್ ಯಾವುದೊಂದು ಕೇಸ್ ಆಗಿದೆ, ಅದು 5-6 ವರ್ಷದ ಇನ್ನೊಂದು ಕೇಸ್ ಆಗಿದೆ, ಭರತ್ ಕುಂಡದ ಮೇಲೆ ಒಂದು 6-7 ವರ್ಷಗಳ ಇನ್ನೊಂದು ಕೇಸ್ ಆಗಿದೆ, ಅದನ್ನು ಹಿಡಿದುಕೊಂಡು ಅವರು ಇವತ್ತು ಗಡಿಪಾರು ಮಾಡೋದು ಅಥವಾ ಗುಂಡ ಕಾಯ್ದೆ ಹಾಕುವಂತ ಅವಶ್ಯಕತೆ ಇಲ್ಲ. ವ್ಯಕ್ತಿಗಳನ್ನ ಗುಂಡ ಮಾಡೋದು ಯಾರು, ವ್ಯಕ್ತಿಗಳನ್ನ ಕ್ರಿಮಿನಲ್ ಮಾಡೋದು ಯಾರು, ಸರ್ಕಾರ ಇಲಾಖೆಗಳೇ ಇವತ್ತು ಕ್ರಿಮಿನಲ್ ಮಾಡ್ತಾ ಇದ್ದಾರೆ. ಈಗ ಈ ಭರತ್ ಕುಂಡೇಲ್ ಅವರ ಮೇಲೆ 2023 ಗುಂಡ ಇದು ಗಡಿಪಾರು ನೋಟಿಸ್ ಆಗಿದೆ, ಅದು ಸ್ಕ್ವಾಶ್ ಆಗಿದೆ, ಸ್ಕ್ವಾಶ್ ಆಗಿದೆ. ಅಂದ್ರೆ ಆಗ ಬಿಜೆಪಿ ಸರ್ಕಾರ ಇತ್ತು, ಆಗ್ಲೂ ಗಡಿಪಾರ ಆದೇಶ ಆಗಿತ್ತಲ್ಲ? ಆದೇಶ ಆಗಿಲ್ಲ, ಆಗಿರ್ಲಿಲ್ಲ, ಲೆಟರ್ ಕೊಟ್ಟಿದೆ, ನೋಟಿಸ್ ಆಗಿದೆ. ಈ ಸಲವೂ ನೋಟಿಸ್ ಆಗಿದೆ, ಆದೇಶವಾಗಿದೆ, ಆದೇಶ ಆಗಿದೆ, ನೋಟಿಸ್ ಆಗ್ತದೆ. ಅದು ಯಾವಾಗ ಗಡಿಪಾರು ಇದು ಎಸಿ ಮತ್ತು ಎಸಿ ಅಥವಾ ಡಿಸಿ ಅವರ ತನಿಖೆ ಮಾಡಿ ಅವರನ್ನು ಅವಶ್ಯಕತೆ